ದೇಶದೆಲ್ಲೆಡೆ ಸ್ವಚ್ಛತಾ ಹೀ ಸೇವಾ ಅನ್ನುವಂತಹ ಅಭಿಯಾನ ನಡೀತಾ ಇದೆ. ಈ ನಿಟ್ಟಿನಲ್ಲಿ ಚಿತ್ರದುರ್ಗದಲ್ಲಿಯೂ ಕೂಡ ಈ ಒಂದು ಅಭಿಯಾನವನ್ನ ನಡೆಸಲಾಗಿದೆ. ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡಿಕೊಳ್ಳೋದು ಯಾವ ರೀತಿ, ಇದರಿಂದ ಏನು ಪ್ರಯೋಜನ ಆಗುತ್ತೆ, ಇನ್ನು ರೋಗ ರೋಜನೆಗಳಿಂದ ಯಾವ ರೀತಿ ದೂರ ಇರಬೇಕು, ಹೀಗೆ ಹತ್ತು ಹಲವಾರು ವಿಷಯಗಳ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮ, ಜೊತೆಗೆ ನಮ್ಮ ದೇಶವನ್ನ ಸ್ವಚ್ಛ ಮಾಡೋದು ಅಥವಾ ಸ್ವಚ್ಛ ಭಾರತ್ ಅಭಿಯಾನ ಅನ್ನೋದ್ರ ಮತ್ತೊಂದು ಭಾಗ ಇದು ಅಂತ ಹೇಳಬಹುದು. ಸ್ವಚ್ಛತಾ ಹೀ ಸೇವಾ ಅನ್ನುವಂತಹ ಅಭಿಯಾನ ಇದು. ಇದಕ್ಕೆ ಅಲ್ಲಿನ ನಗರಸಭೆ, ವಕೀಲರ ಸಂಘ, ನ್ಯಾಯಾಂಗ ಸಂಘ ಸೇರಿದಂತೆ ಹಲವಾರು ಸಹ ಸಂಘಗಳ ಸಹಯೋಗದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮನೆ ಹಾಗಾದ್ರೆ ಯಾವ ರೀತಿ ಕಾರ್ಯಕ್ರಮವನ್ನು ನಡೆಸಿದ್ರು, ಯಾವೆಲ್ಲ ನಗರಗಳನ್ನ ಅಂದ್ರೆ ಚಿತ್ರದುರ್ಗ ನಗರದಲ್ಲಿರುವಂತಹ ಬೇರೆ ಯಾವ್ಯಾವ ಏರಿಯಾಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆದಿದೆ ನೋಡೋಣ. ಆರೋಗ್ಯದ ಹಿತದೃಷ್ಟಿಯಿಂದ ಮುಂದಿನ ಪೀಳಿಗೆಗೆ ಉತ್ತಮ ಪರಿಸರವನ್ನು ಉಳಿಸುವ ಉದ್ದೇಶದಿಂದ ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣ ಕಸವನ್ನು ನೋಡಿ ನೀವು ಪ್ರಸಾದ ನಮ್ಮ ಕೋರ್ಟ್ ಕಾಂಪ್ಲೆಕ್ಸ್ ಅನ್ನು ನಾವು ಕೋರ್ಟ್ ಸಂಕೀರ್ಣವನ್ನು ಇವತ್ತು ಸಂಕೀರ್ಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇದರ ಉದ್ದೇಶ ಕೇವಲ ಸಂದೇಶ ನೀಡುವುದು ಮಾತ್ರವಲ್ಲ, ಎಲ್ಲ ಸಾರ್ವಜನಿಕರಲ್ಲೂ ಕೂಡ ಸ್ವಚ್ಛತೆ ಬಗ್ಗೆ ನಾವು ಒಂದು ಜಾಗೃತಿ ಉಂಟು ಮಾಡಬೇಕಾಗಿದೆ. ಎಷ್ಟು ಸುಮಾರು ಸಾರಿ ಕಾರ್ಪೊರೇಷನ್ನವರು ವಿನಂತಿ ಮಾಡಿಕೊಳ್ತಾರೆ ಹಸಿ ಮತ್ತು ಒಣ ಕಸವನ್ನು ವಿಂಗಡಿಸಿ ಕೊಡಿ ಅಂತ, ಎಷ್ಟೇ ಸಾರಿ ಹೇಳಿದರೂ ಕೂಡ ಜನ ಸ್ವಲ್ಪ ನಿರ್ಲಕ್ಷ್ಯತನ ವಹಿಸಿ ಹಸಿ ಮತ್ತು ಒಣ ಕಸವನ್ನು ಎರಡನ್ನೂ ಕೂಡಿಸಿ ಕೊಟ್ಬಿಡ್ತಾರೆ. ಆವಾಗ ಅದನ್ನು ಪ್ರತ್ಯೇಕಿಸೋದು ಕಷ್ಟ ಆಗ್ತದೆ, ಪ್ರತ್ಯೇಕಿಸೋದು ಕಷ್ಟವಾದ ನಂತರ ಅವುಗಳನ್ನು ವಿಲೇವಾರಿ ಮಾಡೋದು ಕೂಡ ಕಷ್ಟ ಆಗ್ತದೆ. ಅದಕ್ಕಾಗಿ ಕೇವಲ ಪರಿಸರವನ್ನು ಸ್ವಚ್ಛ ಮಾಡೋದು ಅಷ್ಟೇ ಅಲ್ಲ, ನಮ್ಮ ಮನಸ್ಸನ್ನು ಕೂಡ ನಾವು ಸ್ವಚ್ಛಗೊಳಿಸ್ಕೊಳ್ಬೇಕು ಅನ್ನೋ ಉದ್ದೇಶ ಈ ಕಾರ್ಯಕ್ರಮದಲ್ಲಿದೆ. ಇದರಿಂದ ಸಾರ್ವಜನಿಕರಿಗೂ ಸಂದೇಶ ಹೋದರೆ ಒಳ್ಳೆಯದು ಅಂತ ನಾನು ಭಾವಿಸ್ತೇನೆ. ಎಲ್ಲರೂ ಕೂಡ ಒಂದು ಸ್ವಚ್ಛತೆ ಬಗ್ಗೆ ನಾವು ಪರಿಸರದ ಬಗ್ಗೆ ನಾವು ಕಾಳಜಿ ಇಟ್ಕೊಂಡ್ರೆ ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ದೇಶವನ್ನು ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯವಾಗ್ತದೆ ಅಂತ ಅಕ್ಟೋಬರ್ 2 ಗಾಂಧಿ ಜಯಂತಿ ಪ್ರಯುಕ್ತ ಸೆಪ್ಟೆಂಬರ್ 14 ನಾವು ಸ್ವಚ್ಛತಾ ಈ ಸೇವೆಯನ್ನು ಹಮ್ಮಿಕೊಂಡಿದ್ದೀವಿ. ಟೋಟಲ್ ನಗರ ವ್ಯಾಪ್ತಿಯಲ್ಲಿ 140 ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಪ್ರತಿನಿತ್ಯ ಶಾಲಾ ಕಾಲೇಜು ಮಕ್ಕಳನ್ನ ಕರ್ಕೊಂಡು ಸ್ವಚ್ಛಗೊಳಿಸುವಂಥದ್ದು, ಮತ್ತು ಪಾರ್ಕ್ಗಳು ಕ್ಲೀನ್ ಮಾಡುವಂಥದ್ದು, ಈಗಾಗಲೇ ನಮ್ಮ ಎಲ್ ಐ ಸಿ ಹೊಂಡ, ಸಂತೆ ಹೊಂಡ ಇವನ್ನೆಲ್ಲ ಕಲ್ಯಾಣಿಗಳನ್ನ ಕ್ಲೀನ್ ಮಾಡಿಸುವಂಥದ್ದು, ಮತ್ತು ಕೂಡ ಆಫೀಸಿಂದ ಇರೋ ಕಲ್ಯಾಣಿ ಸಹ ಕ್ಲೀನ್ ಮಾಡಿಸಿದ್ದೀವಿ. ಇವತ್ತು ಬೆಳಗ್ಗೆ ಧವಳಗಿರಿ ಬಡಾವಣೆ ಪಾರ್ಕ್ ಸ್ವಚ್ಛತೆ ನಡೀತಾ ಇದೆ, ಅದ್ರ ಜೊತೆಗೆ ಗಣಪತಿ ಸರೌಂಡಿಂಗಲ್ಲಿ ಅಲ್ಲಿ ಸಹ ಸ್ವಚ್ಛತೆ ಕಾರ್ಯಕ್ರಮ ಶುರುವಾಗಿದೆ. ಇವತ್ತು ವಿಶೇಷವಾಗಿ ಕೋರ್ಟ್ ಪ್ರಮಿಸಸಲ್ಲಿ ಮಾನ್ಯ ನ್ಯಾಯಾಧೀಶರ ಒಂದು ಆದೇಶದ ಮೇರೆಗೆ ಇವತ್ತು ನಾವು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ನಾವೇ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಸರಿಗೆ ಮಾಡೋಣ ಅಂತ. ಹಂಗಾಗಿ ಬೆಳಗ್ಗೆ 7 ಗಂಟೆಯಿಂದ ಈ ಕಾರ್ಯಕ್ರಮ ನಡೀತಿದೆ. ಎಲ್ಲ
ನ್ಯಾಯಾಧೀಶರುಗಳು ಮತ್ತು ಎಲ್ಲ ಅಡ್ವೊಕೇಟ್ಸ್ಗಳು, ನಮ್ಮ ನಗರಸಭೆ ಸಿಬ್ಬಂದಿ ಮತ್ತು ಸಾರ್ವಜನಿಕರು, ಆಸಕ್ತ ಸಾರ್ವಜನಿಕರು ಇದರಲ್ಲಿ ಭಾಗವಹಿಸಿದ್ದಾರೆ. ಇದು ಅಕ್ಟೋಬರ್ 1st ತನಕ ನಡೆಯುತ್ತೆ. ಇದಕ್ಕೆ ಸಮಾರೋಪ ಸಮಾರಂಭ, ಈಗ ಕೆಲವೊಂದು ಕಾಂಪಿಟೇಷನ್ಸ್ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮಾಡಿಸ್ತೀವಿ, ಅವ್ರಿಗೆ ಸಮಾರೋಪ ಸಮಾರಂಭದಲ್ಲಿ ಪ್ರೈಸ್ ಸಹ ಕೊಡ್ತೀವಿ. ಇವರೇ 140 ಟೋಟಲ್ ಈ ಒಂದು 15 ದಿನಗಳಲ್ಲಿ 140 ಹೆಚ್ಚು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಳ್ತೇವೆ. ಇವತ್ತು APMC ಸಹ ಸ್ವಚ್ಛತೆ ನಡೆಯುತ್ತೆ.